ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಪ್ರಸಿದ್ಧ ಜಾತ್ರೆಯಲ್ಲಿ ಒಂದಾದ ಮಾಯಕ್ಕ ಚಿಂಚಲಿಯ ಜಾತ್ರೆಯನ್ನು ಹಂಡ್ಯಾನವಾಡಿ ಗ್ರಾಮದಲ್ಲಿ ಸರಳವಾಗಿ ಆಚರಿಸಲಾಯಿತು. ಪ್ರತಿ ವರ್ಷವೂ ಜಾತ್ರೆಯ ಸಂದರ್ಭದಲ್ಲಿ ಎತ್ತುಗಳ ಬಂಡೆ ಹೂಡಿಕೊಂಡು ಮಾಯಕ್ಕ ಚಿಂಚಲಿಗೆ ತೆರಳಿ ಜಾತ್ರೆ ಮಾಡುವ ಸದ್ಭಕ್ತರು ಕಳೆದ 2-3 ವರ್ಷದಿಂದ ಕೊರೋನಾ ಹಿನ್ನೆಲೆಯಲ್ಲಿ ಹಂಡ್ಯಾನವಾಡಿ ಗ್ರಾಮದಲ್ಲಿ ಸರಳವಾಗಿ ಆಚರಿಸುತ್ತಿದ್ದಾರೆ. ಈ ವರ್ಷವೂ ಸಹ ಗ್ರಾಮದಲ್ಲಿ ಜಾತ್ರೆಗಾಗಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಸ್ವಚ್ಛತಾ ಕಾರ್ಯವನ್ನು ಗ್ರಾಮ ಪಂಚಾಯಿತಿಯ ಸ್ಥಳೀಯ ಸದಸ್ಯರು ನಿರ್ವಹಿಸಿದರು. ಗ್ರಾಮದ ಹಾಲಸಿದ್ದನಾಥ ಪೆಂಡಾಲ್ ಡೆಕೋರೇಟ್ಸ್ ಇವರಿಂದ ಪೆಂಡಾಲ್ ಸ್ಟೇಜ್, ಲೈಟಿಂಗ್ ಹಾಗೂ ಸೌಂಡ್ ಸಿಸ್ಟಮ್ ಸೇವೆಯನ್ನು ಉಚಿತವಾಗಿ ನೀಡಿದರು. ಜಾತ್ರಾ ಮಹೋತ್ಸವದಲ್ಲಿ ಮಾಯಕ್ಕಾದೇವಿಗೆ ವಿಶೇಷ ಪೂಜೆ, ಅಭಿಷೇಕ, ಮಹಾಪ್ರಸಾದ, ರಾತ್ರಿ ಡೊಳ್ಳಿನ ಪದಗಳು ಸೇರಿದಂತೆ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮಾಯಕ್ಕಾದೇವಿ ಜಾತ್ರಾ ಮಹೋತ್ಸವವನ್ನು ಇವತ್ತಿನ ದಿವಸ ನಮ್ಮ ನಿನ್ನೆಯಿಂದ ಸತತವಾಗಿ ಇದು 2ನೇ ವರ್ಷ ರೀ ಇಲ್ಲೇ ಹಮ್ಮಿಕೊಂಡಿದ್ದೇವೆ. ನಮ್ಮ ಭಕ್ತರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳೆಲ್ಲ, ಲೈಟ್ ವ್ಯವಸ್ಥೆ ಇರ್ಬೋದು, ಆಮೇಲೆ ಕಂಡಲ್ಲ, ಆಮೇಲೆ ದನಗಳು ಕುಡಿಯೋಕೆ ನೀರು ಇರ್ಬೋದು, ಜನರಿಗೆ ಕುಡಿಯೋಕೆ ನೀರು ಇರ್ಬೋದು, ಆಮೇಲೆ ಎಲ್ಲ ವ್ಯವಸ್ಥಿತ ಆಗೋ ಸಲುವಾಗಿ ಒಂದು ಅರೇಂಜ್ಮೆಂಟನ್ನು ದೇವರಿಗೆ ಸ್ಟೇಜ್ ಅದು ಇದೆಲ್ಲ ನಮ್ಮ ಹಲಸಿದ್ನಾಥ್ ಡೆಕೋರೇಟರ್ಸ್ ಅಂಡ್ಯಾನವಾಡಿ ಅವರೆಲ್ಲ ಇದನ್ನು ಮಾಡಿಕೊಟ್ಟಿದ್ದಾರೆ ರೀ. ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದನೂ ಸಹಾಯ ಮಾಡಿದ್ದಾರೆ ರೀ. ಆಮೇಲೆ ಅನೇಕ ಭಕ್ತಾದಿಗಳು ಬೇರೆ ಪರಸ್ಥಳದಿಂದ ಇದ್ದಿರ್ತಕ್ಕಂಥ ಭಕ್ತಾದಿಗಳು ಕೂಡ ಹಾಗೂ ನಮ್ಮಲ್ಲಿರುವಂಥ ಎಲ್ಲ ಭಕ್ತರು ಕೂಡಿ ಒಂದು ಅನ್ನಪ್ರಸಾದಕ್ಕಾಗಿ ನಿರಂತರವಾಗಿ ಇಲ್ಲಿ ಅಷ್ಟು ನಾವು ಸುಮಾರು ಮುಂಜಾನೆ ತನಕ ಇರ್ತೀವಿ, ಅಲ್ಲಿ ತನಕ ಆಗುವಷ್ಟು ಅನ್ನಪ್ರಸಾದಕ್ಕಾಗಿ ಸಂತಿ ಇನ್ನೂ ಆದರೂ ದೇಣಿಗೆ ಹರಿದು ಬರ್ತಾ ಇದೆ. ಒಂದು ಅಗ್ದಿ ವ್ಯವಸ್ಥಿತವಾಗಿ ನಿನ್ನೇನು ರಾತ್ರಿಯ ದಿವಸ ಒಂದು ಡೊಳ್ಳಿನ ಪದಗಳನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಇವತ್ತು ನಮ್ಮ ಊರಿನವರು ಡೊಳ್ಳಿನ ಪದ ಆಡ್ತಾ ಇದ್ದಾರೆ. ನಿನ್ನೆ ಕೌಜಲ್ಗಿ ಅವರು ಹಾಗೂ ಮಟ್ಟಿಯಾಳ ಮೇಳದವರಿಂದ ಅರ್ಧೇಶಿ ಮತ್ತು ನಾಗೇಶಿ ಡೊಳ್ಳಿನ ಪದಗಳನ್ನು ಇಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಎಲ್ಲರಿಗೂ ಯಾರಿಗೂ ಏನೂ ತೊಂದರೆ ಆಗಬಾರ್ದಂಗೆ ನಾವೆಲ್ಲರೂ ನಡ್ಕೊಂಡಿದ್ದೀವಿ. ನಿನ್ನೆ ನಮ್ಮ ಕಡಕಲಾಟ ಪಿ ಎಸ್ ಐ ಸಾಹೇಬರು ಕೂಡ ಬಂದು ವಿಸಿಟ್ ಮಾಡಿ ಒಂದು ಗ್ರಾಮದ ಒಂದು ಒಗ್ಗಟ್ಟಿನಿಂದ ಒಂದು ಜಾತ್ರೆ ಯಶಸ್ವಿಯಾಗಿ ಸಾಗ್ತಾ ಇದೆ ಅಂತೇಳಿ ಅವರು ನಮಗೆ ಸಲಹೆ ಸೂಚನೆಯನ್ನು ಕೂಡ ಕೊಟ್ಟರು. ಅದೇ ರೀತಿಯಾಗಿ ಇನ್ನೂ ಅನೇಕ ಗ್ರಾಮದ ಹಿರಿಯರ ಒಂದು ಸಲಹೆ ಮೇರೆಗೆ ನಾವು ದೇವರ ಒಂದು ಸೇವೆಯನ್ನು ಮಾಡಲು ಒಂದು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದೇ ರೀತಿಯಾಗಿ ದೇವರ ಸೇವೆಯಲ್ಲಿ ನಾವು ಸದಾ ಕಾಲ ಸಿದ್ಧವಾಗ್ತೇವೆ. ಕಾಕ ಸಾಹಬ್ ಭೀಮಾ ಮದಾಜ್ ಅವರ ನಮ್ಗೆ ಜಾಗ ಕೊಟ್ರಿ, ಮತ್ತು ನೀರು ವ್ಯವಸ್ಥೆ ಮಾಡ್ರಿ ಅವ್ರು, ಈ ಲಕ್ಷ್ಮಣ್ ಗುಂಡು ಮದಾಪುರ್ ಏನದಾರ್ರಿ ಅವರು, ಅವರ ಮೆಂಬರ್ ಉಳಿದಾರೆ, ಮತ್ತು ಅವರೆಲ್ಲ ನೀರು ವ್ಯವಸ್ಥೆ 2 ವರ್ಷ ಅವರು ಮಾಡ್ಯಾರ, 2 ವರ್ಷ ಎಲ್ಲ ಅವರೇ ರೀ. ಮತ್ತು ಊಟ 2 ದಿನ ಊಟ ವ್ಯವಸ್ಥೆ ಊಟದವ್ರ ಮಾಡ್ಯಾರ, ಎಲ್ಲ ಊರು ಜನ ಎಲ್ಲ ಮಾಡಿದ್ರಿ, ಭಕ್ತರೆಲ್ಲ ಕೊಟ್ಟರು, ಎಲ್ಲ ಭಕ್ತರು ನೋಡ್ರಿ, 6,000 ಕೊಟ್ರು, 1,000 ಕೊಟ್ರು, 200 ಕೊಟ್ರು, ಒಟ್ಟು ಕೊಟ್ಟು ಹತ್ತಿನಿದ್ದಾರ್ರಿ ಗಟ್ಟಿಯಾಗಿ ಇವರನ್ನಿದ್ದರು ಇಟ್ಟ ಮನೆ ನೋಡ್ರಿ. ಗೊತ್ತಿಂದ ನಾವು ಇನ್ನು ಅಲ್ಯಾನ ಅಲ್ಯಾನ್ ಮೆಂಬರ್ಗಳು ಅನ್ಕತ್ತಾರ ರೀ, ಬೆರಡಿ ಊರಾಗ ನೀವು ಕೊಳ ಇರೋದ ಬರೋದು ಅನ್ಕತ್ತರು ಅಂತ ಬೆರಡಿ ಮಾಡ್ರಿ, ಬ್ಯಾಡ ಅಂದ್ರಿ ಇಲ್ಲೇ ಮಾಡ್ರಿ, ಇಲ್ಲೇ ಮಾಡಿದ್ವು. ಭಕ್ತರೆಲ್ಲ ವ್ಯವಸ್ಥೆ ರೀ ಮಾಡಿದರು, ಮತ್ತು ಮೆಂಬರ್ಗೂ ಆಗಿ, ಮತ್ತು ಹುಡುಗ ಹಿರಿಯರಾಗಿ, ಮತ್ತು ನಮ್ಮ ಜಾತ್ರೆ ಕಮಿಟಿಯಿಂದಾಗಿ, ಮತ್ತು ಎಲ್ಲರೂ ಹೆಣ್ಮಕ್ಕಳಾಗಲಿ ಗಣಮಕ್ಕಳಾಗಲಿ ಸಣ್ಣ ಪುಟ್ಟ ಮಕ್ಕಳಾಗಲಿ ಎಲ್ಲ ಜಾತ್ರೆ ವತಿಯಿಂದ ಚೆನ್ನಾಗಿ ಮಾಡಿದರು.